ಅಕ್ರಮವಾಗಿ ಭಾರತಕ್ಕೆ ವಲಸೆ ಬಂದಿರುವ ಶ್ರೀಲಂಕಾದ 38 ಪ್ರಜೆಗಳು ಮತ್ತು ನಗರದಲ್ಲಿ ಅವರಿಗೆ ಆಶ್ರಯ ನೀಡಿದ 6 ಮಂದಿ ಸ್ಥಳೀಯರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು ಪಾಂಡೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏಜೆಂಟ್ಗಳ ಮೂಲಕ ಶ್ರೀಲಂಕಾದಿಂದ ತಮಿಳುನಾಡಿಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಳಿಕ ಮಂಗಳೂರಿಗೆ ಬಂದಿರುವ ಇವರು ಕೆನಡಕ್ಕೆ ಹೋಗುವ ಯೋಜನೆ ಹಾಕಿದ್ರು. ಶ್ರೀಲಂಕಾದ ಏಜೆಂಟ್ ಇವರಿಗೆ ಕೆನಡಾದಲ್ಲಿ ಉದ್ಯೋಗ ಕೊಡಿಸುವುದಾಗಿ ಹೇಳಿ ಪ್ರತಿಯೊಬ್ಬರಿಂದ 10 ಲಕ್ಷ ರೂವರೆಗೆ ಹಣ ಪಡೆದಿರುವ ಮಾಹಿತಿ ಲಭಿಸಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಧ್ಯದಲ್ಲಿ ಮಂಗಳೂರಿಗೆ ಬಂದು ಕಳೆದ ಸುಮಾರು 1 ತಿಂಗಳ ಕಾಲಾವಧಿಯಿಂದ ಇಲ್ಲಿ ಬೇರೆ ಬೇರೆ ಲಾಡ್ಜ್ಗಳಲ್ಲಿ ಇವರು ವಾಸ ಮಾಡಿಕೊಂಡಿದ್ದು ನಮಗೆ ನಿನ್ನೆ ಮಾಹಿತಿ ಬಂತು. ನಮ್ಮ ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ಬಂತು ಮತ್ತೆ ತಮಿಳುನಾಡು ಇಂಟೆಲಿಜೆನ್ಸ್ ವಿಂಗ್ ಇದೆ ಅವರು ಕೂಡ ಮಾಹಿತಿಯನ್ನು ಶೇರ್ ಮಾಡಿದರು. ಅದರ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಸುಮಾರು 7-8 ಗಂಟೆಗಳ ನಿರಂತರ ಕಾರ್ಯಾಚರಣೆಯಲ್ಲಿ ನಮಗೆ ಬೇಕಾಗಿದ್ದ ಒಟ್ಟು 39 ಜನ 38 ಜನ ನಮಗೆ ವಶಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಇವರೆಲ್ಲ ಶ್ರೀಲಂಕಾದ ಬೇರೆ ಬೇರೆ ನಗರ ಹಳ್ಳಿ ಬೇರೆ ಬೇರೆ ಭಾಗಗಳಿಗೆ ಸೇರಿದಂಥವರಾಗಿದ್ದಾರೆ. ಇವರು ಶ್ರೀಲಂಕಾದಿಂದ ಮಾರ್ಚ್ ತಿಂಗಳಲ್ಲಿ ತೂತುಕುಡಿ ಅಂದರೆ ಟ್ಯೂಟಿಕೋಡಿಂಗ್ ಅಂತ ಏನು ಕರಿತೀವಿ ಆ ತೂತುಕುಡಿಗೆ ಬೋಟ್ಗಳಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ ಮತ್ತು ಅದೇ ತೂತುಕುಡಿಯಿಂದ ನಿಯರೆಸ್ಟ್ ಪೋರ್ಟ್ ಯಾವಿದ್ದಾರೆ ಆ ಪೋರ್ಟ್ಗಳಲ್ಲಿ ಕಂಟೈನರ್ ವೆಸಲ್ಸಲ್ಲಿ ಅಥವಾ ವೆಸಲ್ ಕಾರ್ಗೋ ಶಿಪ್ಸಲ್ಲಿ ಅಥವಾ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಪ್ರೈವೇಟ್ ಬೋಟ್ಸ್ಗಳಲ್ಲಿ ಕೆನಡಾ ಭಾಗಕ್ಕೆ ಹೋಗಬೇಕು ಅನ್ನೋಂಥದ್ದು ಇವತ್ತು ಒಂದು ಮಾಹಿತಿ ಇತ್ತು. ಇದರಲ್ಲಿ ಸುಮಾರು 6-10 ಲಕ್ಷ ಶ್ರೀಲಂಕನ್ ಶ್ರೀಲಂಕನ್ ರೂಪಿ ಏನಿದೆ ಅಂದರೆ ಶ್ರೀಲಂಕನ್ ಕರೆನ್ಸಿ 6-10 ಲಕ್ಷ ವರೆಗೂ ಅಲ್ಲಿ ಶ್ರೀಲಂಕನ್ ಏಜೆಂಟ್ ಒಬ್ಬರು ಪ್ರತಿಯೊಬ್ಬರಿಂದ ಪಡ್ಕೊಂಡು ಅವ್ರನ್ನ ತಮಿಳ್ನಾಡಿಗೆ ತೊಗೊಂಡ್ಬಂದು ತಮಿಳ್ನಾಡಿನ ಮತ್ತು ಕೆನಡಾ ಕರ್ಕೊಂಡು ಹೋಗೋದು ಪ್ರಾಮಿಸ್ ಮಾಡಿರ್ತಾರೆ. ಅದರ ಭಾಗವಾಗಿ ಈ ಪ್ರಕ್ರಿಯೆ ನಡೀಬೇಕಾದ್ರೆ ತಮಿಳ್ನಾಡಲ್ಲಿ ಚುನಾವಣೆ ಇದ್ದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರತಿ ಲಾಡ್ಜರ್ಸು ಮತ್ತು ಯಾರ್ಯಾವ ಅನ್ನೋನ್ ಔಟ್ಸೈಡರ್ ಔಟ್ಸೈಡ್ ವೋಟರ್ಸ್ ಎಲ್ಲ ಇರೋದ್ರ ಬಗ್ಗೆ ಎಲ್ಲ ಎಕ್ಸ್ಟೆನ್ಸಿವ್ ಆಗಿ ಸರ್ಚ್ ಆಪರೇಷನ್ಸ್ ಎಲ್ಲ ನಡೀತಾ ಇದ್ದರಿಂದ ಅಲ್ಲಿದ್ರೆ ಸೇಫ್ ಇರಲ್ಲ ಅಂತಂದು ಕಳೆದ ತಿಂಗಳು ಮಂಗಳೂರಿಗೆ ಕರ್ಕೊಂಬಂದು ಬಿಟ್ಟಿರ್ತಾರೆ. ಸೊ ಒಟ್ಟು 38 ಜನ ನಮಗೆ ಸಿಕ್ಕಿದ್ದಾರೆ.